ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ. ರಾಜ್ಯ ರಾಜಕೀಯದಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಅವರ ಹೇಳಿಕೆ ಸಂಚಲನಕ್ಕೆ ಕಾರಣ ಆಗಿದೆ. ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ದಲಿತ ಮುಖ್ಯಮಂತ್ರಿ ಡಿಮಾಂಡ್ ಕೇಳಿಬಂದಿದೆ. ರಾಜ್ಯ ಮಟ್ಟದ ಎಸ್ ಸಿ ಎಸ್ ಟಿ ನೌಕರರ ಸಮಾವೇಶದಲ್ಲಿ ಮಹದೇವಪ್ಪ ಪರೋಕ್ಷವಾಗಿ ದಲಿತ ಮುಖ್ಯಮಂತ್ರಿ ವಿಚಾರದಲ್ಲಿ ಅಸಮಾಧಾನ ಹೊರಹಾಕಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಮುನ್ನೆಲೆಗೆ ಬಂದ ದಲಿತ ಸಿಎಂ ಕೂಗು. ರಾಜ್ಯ ರಾಜಕೀಯದಲ್ಲಿ ಕಿಚ್ಚು ಹಚ್ಚದ ಸಚಿವ ಮಹದೇವಪ್ಪ ಮಾತು. ರಾಜ್ಯದಲ್ಲಿ ದಿನೇ ದಿನೇ ಲೋಕಸಭಾ ಚುನಾವಣೆಯ ಕಾವು ಜೋರಾಗ್ತಾ ಇದೆ. ಮೂರೂ ಪಕ್ಷಗಳ ಘಟಾನುಘಟಿ ನಾಯಕರು ಲೋಕ ಕದನ ಗೆಲ್ಲೋಕೆ ತಂತ್ರ ರಣತಂತ್ರ ರೂಪಿಸುತ್ತಿದ್ದಾರೆ. ಇದರ ನಡುವೆ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್ ಸಿ ಮಹದೇವಪ್ಪ ಆಡಿರುವ ಮಾತು ರಾಜ್ಯ ರಾಜಕೀಯದಲ್ಲಿ ಕಿಚ್ಚು ಎಬ್ಬಿಸಿದೆ. ಈ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಕೂಗು ಮತ್ತೆ ಮುನ್ನೆಲೆಗೆ ಬಂತ ಎಂಬ ಅನುಮಾನ ಕಾಡತೊಡಗಿದೆ. ಸಿದ್ದರಾಮಯ್ಯ ಸಿಎಂ ಆಗಲು ಕಾರಣ ಬಿಚ್ಚಿಟ್ಟ ಮಹದೇವಪ್ಪ. ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಟಿ ನೌಕರರ ರಾಜ್ಯ ಮಟ್ಟದ ಜಾಗೃತ ಸಮಾವೇಶದಲ್ಲಿ ಮಾತನಾಡಿದಂತಹ ಎಚ್ ಸಿ ಮಹದೇವಪ್ಪ ರಾಜ್ಯದಲ್ಲಿ ದಲಿತ ಸಿಎಂ ಕೂಗಿಗೆ ಮತ್ತೆ ಮುನ್ನುಡಿ ಹಾಡಿದ್ದಾರೆ. ಸಿದ್ದರಾಮಯ್ಯ, ಯಡಿಯೂರಪ್ಪ, ದೇವೇಗೌಡರು ಜನಬೆಂಬಲದಿಂದ ಸಿಎಂ ಆದ್ರು, ಆದರೆ ರಾಜ್ಯದಲ್ಲಿ ಒಗ್ಗಟ್ಟಾಗಿ ಪಕ್ಷಕ್ಕೆ ಮತ ನೀಡಿದ ಬಳಿಕವೂ ಸಿಎಂ ಸ್ಥಾನ ಕೊಡಿ ಎಂದು ಕೇಳುವ ಪರಿಸ್ಥಿತಿ ನಮ್ಮದಾಗಿದೆ ಅಂತೇಳಿ ಬಹಿರಂಗವಾಗಿಯೇ ಬೇಸರ ಹೊರಹಾಕಿದ್ರು. ನಾವು ಒಗ್ಗಟ್ಟಾಗಿ ಓಟು ಕೊಟ್ಟರು, ನಮಗೆ ಮುಖ್ಯಮಂತ್ರಿ ಕೊಡಿ ಎಂದು ಕೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಅಂದ್ರೆ ಕಾರಣ ಯಾರು ಅಂದ್ರೆ ನಾವೇ. ಯಾಕೆಂದ್ರೆ ವಿ ಆರ್ ನಾಟ್ ಫಾಲೋಯಿಂಗ್ ಅವರ್ ಲೀಡರ್. We are not ready by one leader. ಸಿದ್ದರಾಮಯ್ಯನವರು ಯಾಕೆ ಮುಖ್ಯಮಂತ್ರಿ ಆದರು? ಯಡಿಯೂರಪ್ಪ ಯಾಕೆ ಮುಖ್ಯಮಂತ್ರಿ ಆದರು? ದೇವೇಗೌಡರು ಯಾಕೆ ಮುಖ್ಯಮಂತ್ರಿ ಆದರು? ಜನಬೆಂಬಲ ಅವರಿಗಿದೆ. ನಾವೆಲ್ಲ ಕಣ್ಮುಚ್ಕೊಂಡು ಯಾರು ಬೇಕೋ ಓಟ್ ಹಾಕ್ತಿದ್ದೀವಿ. ಓಟು ನಮ್ದಿದೆ, ಲೀಡರ್ಶಿಪ್ ಇನ್ಯಾರು ಇದೆ. ನಮ್ಮ ಬಳಿ ಮತ ಇದೆ, ಆದರೆ ಸಿಎಂ ಭಾಗ್ಯ ಇಲ್ಲ. ಸಚಿವ ಎಚ್ ಸಿ ಮಹದೇವಪ್ಪ ಅಸಮಾಧಾನ. ಇನ್ನು ಕರ್ನಾಟಕದಲ್ಲಿ ಪ್ರಭಾವಿ ದಲಿತ ನಾಯಕರಿದ್ದರೂ ಸಿಎಂ ಆಗುವ ಅವಕಾಶ ಸಿಗಲಿಲ್ಲ. ನಾನಾಗ್ಲಿ, ಪರಮೇಶ್ವರಾಗ್ಲಿ, ಖರ್ಗೆಯವರಾಗ್ಲಿ ನಿಯಮ ರೂಪಿಸುವ ಸ್ಥಾನದಲ್ಲಿ ಇಲ್ಲ. ಇದಕ್ಕೆ ಕಾರಣ ನಾವು ನಮ್ಮ ನಾಯಕತ್ವ ಬೆಳೆಸದಿರೋದು ಅಂತ ಹೇಳಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇದ್ದಿದ್ದಲ್ಲ ಬೇಡಿಕೆಗಳನ್ನ ಇದ್ ಬಗೆಹರಿಸಕ್ಕೆ ಐ ಆಮ್ ನಾಟ್ ಇನ್ ಪಾಲಿಸಿ ಮೇಕಿಂಗ್ ಚೇರ್. ಡಾಕ್ಟರ್ ಪರಮೇಶ್ ಇಸ್ ನಾಟ್ ಇನ್ ಪಾಲಿಸಿ ಮೇಕಿಂಗ್ ಚೇರ್. ಖರ್ಗೆಜಿ ಇಸ್ ನಾಟ್ ಇನ್ ಪಾಲಿಸಿ ಮೇಕಿಂಗ್ ಚೇರ್. ಬಿಕಾಸ್ ಆಲ್ ಆಫ್ ಯು ಆರ್ ನಾಟ್ ಫಾಲೋಡ್ ಎ ಲೀಡರ್. ದಲಿತ ಸಿಎಂ ಬೇಡಿಕೆ ಸಮರ್ಥಿಸಿಕೊಂಡ ಮಹದೇವಪ್ಪ ಎಸ್ ಸಿ ಎಸ್ ಟಿ ನೌಕರರ ಸಮಾವೇಶದಲ್ಲಿ ನೀಡಿದಂತಹ ಹೇಳಿಕೆ ಬಗ್ಗೆ ಸಚಿವ ಮಹದೇವಪ್ಪ ಸಮರ್ಥನೆ ನೀಡಿದ್ದಾರೆ. ನಾವು ಮತ ಹಾಕಿ ಬೇರೆಯವರ ಮುಂದೆ ಕೈ ಜೋಡಿಸ್ತೀವಿ, ಅದಕ್ಕಾಗಿ ಒಗ್ಗಟ್ಟಾಗಿ ಅಂತ ಹೇಳಿದ್ದೇನೆ. ಮುಂದೆ ದಲಿತ ಸಿಎಂ ಆಗುವ ಕಾಲ ಬರಬಹುದು ಅಂತ ಮಾರ್ಮಿಕವಾಗಿ ನುಡಿದಿದ್ದಾರೆ. ಆಯಾ ಜಾತಿಯವರು ಆಯಾ ನಾಯಕನಿಂದ ಹೋಯ್ತಾರೆ. ನಾವು ನೀವೆಲ್ಲ ಸೈದ್ಧಾಂತಿಕವಾಗಿ ಓಟ್ ಕೊಟ್ಬಿಟ್ಟು ಸುಮ್ಮನೆ ಇರ್ತೀರಿ. ಓಟ್ ಕೊಟ್ಬಿಟ್ಟು ನಾವು ನಮ್ಮ ಬೇರೆಯವ್ರ ಮುಂದೆ ಕೈ ಜೋಡಿಸ್ತೀವಿ. ಓಟ್ ಕೊಟ್ಟರವರು ಜಾತಿ ಬೆಂಬಲ ಪಡೆದು ಲೀಡರ್ ಆದವರು ಇವ್ರ ಮೇಲೆ ಆಡಳಿತ ಮಾಡುತ್ತೆ. ನೀವು ಒಗ್ಗಟ್ಟಾಗಿ ಇದು ಮಾಡಿ ಅನ್ನೋದು ನನ್ನ ಆಗ್ರಹ. ಸಮಯ ಬಂದಾಗ ಆಗುತ್ತೆ. 75 ವರ್ಷ ಆಯ್ತಲ್ಲ, ಬರುತ್ತೆ, ಬರ ಆಗಲ್ಲ ಅಂತ ತಿಳ್ಕೊಬೇಡಿ. ಟೈಮ್ ಇಲ್ಲ. ಅದೇನೇ ಇರಲಿ, ಅಂಬೇಡ್ಕರ್ ವಾದವನ್ನ ಪ್ರಸ್ತಾಪಿಸುವ ಮೂಲಕ ರಾಜ್ಯದಲ್ಲಿ ಪರೋಕ್ಷವಾಗಿ ದಲಿತ ಸಿಎಂ ಕಿಡಿಗೆ ಸಚಿವ ಮಹದೇವಪ್ಪ ತಮ್ಮ ಕೈಯಿಂದಾನೇ ಪೆಟ್ರೋಲ್ ಸುರಿದಿದ್ದಾರೆ. ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.